ಒಂದು ಬಾರಿ ಸ್ವಾಮಿ ವಿವೇಕಾನಂದರು ತಮ್ಮ ಅನುಯಾಯಿಗಳೊಂದಿಗೆ ಗಂಗಾ ನದಿ ತೀರದಲ್ಲಿ ಹೋಗುತ್ತಿದ್ದಾಗ ಓರ್ವ ಜ್ವರದಿಂದ ಬಳಲುತ್ತಿದ್ದ ಅಸಹಾಯಕ ರೋಗಿಯನ್ನು ಕಂಡರು. ಸ್ವಾಮಿಗಳ ಮನಕರಗಿ ಆತನಿಗೆ ತಮ್ಮ ಶಾಲನ್ನು ಹೊದ್ದುಕೊಳ್ಳಲು ಕೊಟ್ಟು ಔಷಧಿಗಾಗಿ ತಮ್ಮ ಬಳಿ ಇದ್ದ ಹಣವನ್ನು ಸಹ ನೀಡಿದರು. ಆ ರೋಗಿಯು ಸಂಕಟದಿಂದ ಸ್ವಾಮಿಗಳಿಗೆ ವಂದಿಸಿ ಮುಂದೆ ನಡೆದನು. ವಿವೇಕಾನಂದರ ಈ ವರ್ತನೆ ಅವರ ಶಿಷ್ಯರಿಗೆ ಸರಿ ಕಾಣಲಿಲ್ಲ. ಅದಕ್ಕಾಗಿ ಅವರು, ಸ್ವಾಮೀಜಿ, ತಮ್ಮದು ಅತಿಯಾಯಿತು. ಇಷ್ಟೊಂದು ಸಣ್ಣ ವಿಷಯಕ್ಕೆ ತಾವು ತಲೆಕೆಡಿಸಿಕೊಂಡು ಭಾವನಾಜೀವಿಗಳಾದರೆ ನಿಮ್ಮಿಂದ ದೇಶೋದ್ಧಾರ ಮಾಡುವಂತಹ ಮಹತ್ಕಾರ್ಯ ಹೇಗೆ ಸಾಧ್ಯವಾದೀತು ಎಂದು ನೇರವಾಗಿ ಪ್ರಶ್ನಿಸಿದರು. ಇಂತಹ ಅಲ್ಪ ವಿಷಯಕ್ಕೆ ಗಮನ ಕೊಡದವನು ದೇಶದ ಕೋಟಿ ಕೋಟಿ ಜನರ ಕಷ್ಟಗಳ ಕಡೆಗೆ ಹೇಗೆ ಗಮನ ಕೊಡುತ್ತಾನೆ? ದೇಶೋದ್ಧಾರದ ದಿಸೆಯಲ್ಲಿ ಇಂತಹ ಸಣ್ಣ ಕೆಲಸಗಳು ಸಹ ಮಹತ್ಕರವಾಗಿರುತ್ತವೆ ಅಲ್ಲವೇ ಎಂದು ಹೇಳಿದಾಗ ಶಿಷ್ಯರಿಗೆ ತಮ್ಮ ತಪ್ಪಿನ ಅರಿವಾಗಿ ನಾವಿನ್ನೂ ಸ್ವಾಮಿಗಳ ಎತ್ತರಕ್ಕೆ ಬೆಳೆಯಲಿಲ್ಲವಲ್ಲ ಎಂದು ಪರಿತಪಿಸಿ ವಿವೇಕಾನಂದರ ಕ್ಷಮೆ ಕೋರಿ ಮುಂದೆ ಸಾಗಿದರು.